ಹಲೋ ಎವ್ರಿವನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ತೋಟಗಾರ ಕಲ್ಯಾಣ ಮಂಟಪದಲ್ಲಿ ದಿನಾಂಕ 27 ಮತ್ತು 28ರಂದು ಜನನಿ ಮ್ಯೂಸಿಕ್ ಸಂಸ್ಥೆ ಅವರ ವತಿಯಿಂದ ಎದೆ ತುಂಬಿ ಹಾಡುವೆನು ಕಾರ್ಯಕ್ರಮ ನಡೀತಾ ಇದೆ. ಹಾಗೆ ರೇಖಾ ದಿನೇಶ್ ಅವರ ಹತ್ರ ನಿಮಗೂ ಯಾರಿಗಾದರೂ ಸಂಗೀತಾಭ್ಯಾಸವನ್ನು ಮಾಡಬೇಕು ಅಂತಾದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಹಾಕಿರ್ತೀನಿ. ಅವರು ತುಂಬ ಚೆನ್ನಾಗಿ ಸಂಗೀತವನ್ನು ಹೇಳ್ಕೊಡ್ತಾರೆ. 27ನೇ ತಾರೀಕು ಚಲನಚಿತ್ರ ಗೀತೆಗಳ ಹಾಡಿತ್ತು, ಮತ್ತು 28 ಕ್ಲಾಸಿಕಲ್ ಇದೆ. ಫ್ರೆಂಡ್ಸ್, ಇವತ್ತು ಕೂಡ ಎಲ್ಲ ಪ್ರೋಗ್ರಾಮ್ ಇದೆ. ಸಾಯಂಕಾಲ 1:00 ಗಂಟೆಯಿಂದ ರಾತ್ರಿ 9:30-10 ಗಂಟೆವರೆಗೂ ಕೂಡ ಪ್ರೋಗ್ರಾಮ್ ಇರುತ್ತೆ. ನಿಮಗೂ ಯಾರಿಗಾದರೂ ನೋಡಬೇಕು ಅಂತಂದರೆ ಇವತ್ತು ಕೂಡ ಬರಬಹುದು. ಹಾಗೆ ತುಂಬ ಚೆನ್ನಾಗಿ ಅವರು ಚಲನಚಿತ್ರ ಗೀತೆಗಳನ್ನು ಕೂಡ ಹಾಡ್ತಾ ಇದ್ದಾರೆ. ಸಾಂಗ್ಗಳನ್ನು ನಾನು ತೆಗೆದಿದ್ದೀನಿ, ಯಾಕೆಂದರೆ ಫುಲ್ ಕಾಪಿರೈಟ್ ಬರ್ತಾ ಇತ್ತು. ಸೊ ಕಾಪಿರೈಟ್ ಬರದೇ ಇರುವಂಥ ಹಾಡುಗಳನ್ನು ಮಾತ್ರ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಮಾ
ನೋಡಿ, ನಾವು ಇವತ್ತು ಸುಜಯನಿಗೆ ಕೂಡ ಸಂಗೀತದ ಎಕ್ಸಾಮ್ ಇತ್ತು, ಜೂನಿಯರ್ ಎಕ್ಸಾಮು. ಸೊ ಅವನು 11:30 ಊಟ ಮಾಡಿಕೊಂಡು ಎಕ್ಸಾಮ್ ಬರೆಯೋದಕ್ಕೆ ಅಂತ ಹೋಗಿದ್ದ. 1 ಗಂಟೆಗೆ ಎಕ್ಸಾಮ್ ಇತ್ತು. ಆಮೇಲೆ ನಾವು ಅವನು ಸೀದಾ ಅಲ್ಲಿಂದ ಡೈರೆಕ್ಟ್ ಆಗಿ ಪ್ರೋಗ್ರಾಮ್ ಇರೋ ಕಡೆ ಬಂದ. ಸೊ ಅದಕ್ಕೋಸ್ಕರ ಅವನಿಗೆ ಹಸಿವೆ ಆಗಿಬಿಟ್ಟಿತ್ತು ಹೇಳ್ಕೊಂಡು. ನಾವೀಗ ಸಾಯಂಕಾಲ ಮಧುವನಕ್ಕೆ ಬಂದಿದ್ದೀವಿ, ಸುಮಾರು 7:00-7:30 ಅಷ್ಟೊತ್ತಿಗೆ ಮಧುವನಕ್ಕೆ ಬಂದು ಈಗ ದೋಸೆ ಮತ್ತೆ ಬನ್ಸ್ ಬಾಜಿ ಪೂರಿ ಬಾಜಿ ಎಲ್ಲ ತಗೊಂಡೀಗ ನಾವು ತಿಂತಾ ಇದೀವಿ. ಹಾಗೆ ಇದನ್ನೆಲ್ಲ ಮುಗಿಸ್ಕೊಂಡು ಪುನಃ ನಾವು ತೋಟಗಾರ ಕಲ್ಯಾಣ ಮಂಟಪಕ್ಕೆ ಕಾರ್ಯಕ್ರಮವನ್ನ ನೋಡೋದಕ್ಕೆ ಅಂತ ಪುನಃ ಬಂದ್ವಿ. ಹಾಗೆ ಇಲ್ಲಿ ಮ್ಯೂಸಿಕ್ ಪ್ರೋಗ್ರಾಮ್ ನಡೀತಾ ಇರುವಾಗ ಅದರ ಹೊರಗಡೆಗೆ ಸ್ವೀಟ್ ಕಾರ್ನ್ ಮತ್ತೆ ಚಾಟ್ಸ್ ಎಲ್ಲ ಬಂದಿತ್ತು. ಸೊ ಎಲ್ಲ ಜನರಿಗೆಲ್ಲ ಇಲ್ಲಿ ಬಂದು ಹಸಿವೆ ಆದ ತಕ್ಷಣ ಬಂದು ತಿನ್ಕೊಂಡು ಹೋಗೋದಕ್ಕೆ ಕೂಡ ತುಂಬಾ ಅನುಕೂಲ ಆಯಿತು. ಹಾಗೆ ನಾವು ಕೂಡ ಕಾರ್ನ್ ಅನ್ನ ತಗೊಂಡ್ವಿ. ಹಾಗೆ ನಾವು ಇದನ್ನ ತಿನ್ಕೊಂಡು ಪುನಃ ಒಳಗಡೆ ಪ್ರೋಗ್ರಾಮ್ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ತುಂಬಾನೇ ಚೆನ್ನಾಗಿತ್ತು ಪ್ರೋಗ್ರಾಮು, ಇವತ್ತು ಯಾರು ಮಿಸ್ ಮಾಡ್ಕೊಳ್ಬೇಡಿ.
ಇರ್ಬಹುದು. ಸುಜಯ್ ಕೂಡ ಅಲ್ಲಿ ರೇಖಾ ಮ್ಯಾಮ್ ಜೊತೆಗೆ ಕೂತ್ಕೊಂಡಿದ್ದಾನೆ, ಒಂದ್ ಸ್ವಲ್ಪ ಟೆಕ್ನಿಕಲಿ ಹೆಲ್ಪ್ ಕೂಡ ಮಾಡಿದ್ದಾನೆ ಅವನು. ಫ್ರೆಂಡ್ಸ್, ಇವತ್ತಿನ ವಿಡಿಯೋವನ್ನ ನೋಡ್ಕೊಂಡ್ ಬಂದ್ರಿ ಅಲ್ವಾ? ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಗೊತ್ತೇ ಇದೆ ಅಲ್ವಾ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ. ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.